ಹುಕ್ಕೇರಿ ನ್ಯಾಯಾಲಯಕ್ಕೆ ಇಂದು ಬೆಳಗಾವಿಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮುರಳೀಧರನ್ ಪೈ ಭೇಟಿ ನೀಡಿದರು. ಜಿಲ್ಲಾ ನ್ಯಾಯಾಧೀಶರನ್ನ ಹುಕ್ಕೇರಿಯ ಹಿರಿಯ ದಿವಾನಿ ನ್ಯಾಯಾಧೀಶ ಕೆಎಸ್ ರೊಟ್ಟಿರ್, ಜೆಎನ್ಎಂಸಿ ನ್ಯಾಯಾಧೀಶ ಕೆ ಅಂಬಣ್ಣ ಹಾಗೂ ಯುವ ನ್ಯಾಯವಾದಿ ಹುಕ್ಕೇರಿ ವಕೀಲರ ಸಂಘದ ಅಧ್ಯಕ್ಷ ರಾಜೀವ್ ಚವ್ಲಾ ಅವರು ಬರಮಾಡಿಕೊಂಡರು. ಹುಕ್ಕೇರಿಯ ಹಿರಿಯ ದಿವಾನಿ ನ್ಯಾಯಾಲಯ ಹಾಗೂ ಜೆಎನ್ಎಂಸಿಯ ಕಿರಿಯ ನ್ಯಾಯಾಲಯಗಳ ಕಟ್ಟಡ ಸುಮಾರು 50 ವರ್ಷಗಳ ಹಳೆಯದಾಗಿದ್ದು ಇದನ್ನ ಕೆಡವಿ ಹೊಸ ಕಟ್ಟಡ ಕಟ್ಟಬೇಕೆಂದು ಮಾನ್ಯ ಹೈಕೋರ್ಟ್ ಆದೇಶ ಆಗಿದ್ದು ಈ ನಿಟ್ಟಿನಲ್ಲಿ ಇಂದು ಬೆಳಗಾವಿಯ ಜಿಲ್ಲಾ ಸತ್ರ ನ್ಯಾಯಾಧೀಶ ಮುರಳೀಧರನ್ ಪೈ ಅವರು ಹುಕ್ಕೇರಿಯ ಹಿರಿಯ ವಕೀಲರು ಹಾಗೂ ವಕೀಲರ ಸಂಘದ ಸದಸ್ಯರ ಜೊತೆಗೂಡಿ ಹುಕ್ಕೇರಿ ನ್ಯಾಯಾಲಯದ ನೂತನ ಕಟ್ಟಡದ ಬಗ್ಗೆ ಸ್ಥಳ ವೀಕ್ಷಣೆಯನ್ನು ಮಾಡಿ 50 ವರ್ಷಗಳ ಮುಂದಿನ ವಿಚಾರ ಮಾಡಿ ಎಲ್ಲಿ ನ್ಯಾಯಾಲಯವನ್ನ ಕಟ್ಟಬೇಕು, ಹೈಕೋರ್ಟ್ ಆದೇಶದ ಮೇರೆಗೆ ಎಲ್ಲಿ ಕಟ್ಟಿದರೆ ಸೂಕ್ತ ಅನ್ನೋದನ್ನ ಎಲ್ಲರ ಜೊತೆ ಚರ್ಚಿಸಿ ಸೂಕ್ತ ಸ್ಥಳವನ್ನ ಅಧಿಕಾರಿಗಳ ಜೊತೆ ಪರಿಶೀಲಿಸಿದರು. ಹಳೆಯ ತಹಸೀಲ್ದಾರ ಕಚೇರಿಯ ಕೊಠಡಿಗಳಿಗೆ ಭೇಟಿ ನೀಡಿ, ಅದೇ ರೀತಿ ಕ್ಯಾರಗುಡ್ಡದಲ್ಲಿ ಕಂದಾಯ ಇಲಾಖೆ ಸೂಚಿಸಿದ ಸ್ಥಳಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದ ನ್ಯಾಯಾಧೀಶರು ಹುಕ್ಕೇರಿ ತಾಲೂಕಾ ತಹಸೀಲ್ದಾರ್ ಡಾಕ್ಟರ್ ಡಿಎಚ್ ಹೂಗಾರ್ ಅವರ ಕಡೆಯಿಂದ ಸ್ಥಳದ ಬಗ್ಗೆ ಮಾಹಿತಿಯನ್ನ ಪಡೆದರು. ನಂತರ ಹಿರಿಯ ವಕೀಲರಾದ ಪಿಆರ್ ಚೌಗ್ಲಾ ಹಾಗೂ ಪಿಬಿ ಪಾಸಪ್ಪಗೋಳ್ ಮಾತನಾಡಿ, ಕಂದಾಯ ಇಲಾಖೆಯವರು ಕ್ಯಾರಗುಡ್ಡದಲ್ಲಿ ತೋರಿಸಿದ ಸ್ಥಳ ಕಕ್ಷಿದಾರರಾಗಲಿ ಸಾರ್ವಜನಿಕರಾಗಲಿ ಹೋಗಲು ಬಹಳ ಕಷ್ಟ. ಈ ಸ್ಥಳ ಸೂಕ್ತವಾದ ಸ್ಥಳ ಅಲ್ಲ. ರಕ್ಷೆಯಲ್ಲಿ ಇರುವಂತಹ ಸ್ಥಳ ಬಹಳ ಸೂಕ್ತವಾದ ಸ್ಥಳ. ಇಲ್ಲಿ ಎಲ್ಲರಿಗೂ ಅನುಕೂಲವಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ದಿವಾನಿ ನ್ಯಾಯಾಧೀಶ ಕೆಎಸ್ ರೋಟರ್, ಜೆಎನ್ಎಂಸಿ ನ್ಯಾಯಾಧೀಶ ಕೆ ಅಂಬಣ್ಣ, ಯುವ ನ್ಯಾಯವಾದಿ ಹುಕ್ಕೇರಿ ವಕೀಲರ ಸಂಘದ ಅಧ್ಯಕ್ಷ ರಾಜೀವ್ ಚವ್ಲಾ, ಉಪಾಧ್ಯಕ್ಷ ಎನ್ಐ ದೇವನ್ನವರ್, ಕಾರ್ಯದರ್ಶಿ ಎಂಕೆ ಪಾಟೀಲ್, ಖಜಾಂಜಿ ಎಂಬಿ ತೋದಲ್, ಡಿಕೆ ಅವರ್ಗೋಳ್, ಕೆಎಲ್ ಜಿಂಡಾಳ್, ಉಮೇಶ್ ಪಾಟೀಲ್, ಕೆಪಿ ಶಿರಗಾಂವ್, ಹುಕ್ಕೇರಿಯ ತಹಸೀಲ್ದಾರ್ ಡಾಕ್ಟರ್ ಡಿಎಚ್ ಹೂಗಾರ್ ಹಾಗೂ ಹುಕ್ಕೇರಿಯ ಎಲ್ಲಾ ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಎಂದು ನಮ್ಮ ಜಿಲ್ಲಾ ಪ್ರತಿನಿಧಿ ರಾಮಗೌಡ ಪಾಟೀಲ್ ವರದಿಯನ್ನ ಮಾಡಿದ್ದಾರೆ. ಅವ್ರಿಗೆ ಅಲ್ಲಿ ಹೋಗ್ಬೇಕಂದ್ರೆ ತ್ರಾಸು ಹಾಳಾಗ್ತದೆ. ಅಲ್ಲಿ ರಸ್ತೆ ಕಂಡಿದ್ರೆ ಕೋರ್ಟ್ಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲಿ ಆಗುವಂತ ಬರಲ್ಲ. ಸೂಕ್ತ ಸ್ಥಳ ಸಮಾಜ ರಸ್ತೆಗೆ ಸಮಾನವಾಗಿದ್ದೇ ಜಾಗ ಚಲೋ, ಇಲ್ಲ ಅಂದ್ರೆ ಇದನ್ನೇ ಕಿಡಿಮೆ ಇದನ್ನೇ ಮುಗಿಸ್ಕೊಂಡು ಮಾಡಿ ಬಂದು, ಇಲ್ಲ ಅಂತಂದ್ರೆ ಇಲ್ಲಿ ಕೂಡ ಅವನು ಐ ಬಿ ಹಾರ್ಟಿಕಲ್ಚರ್ ಆಫೀಸ್ ಇದೆಲ್ಲ ಕೂಡ ಅದು 3 ಎಕರೆ ಜಮೀನ್ ಅಂದ್ರೆ ಅದ್ರ ಕಿಡಿಮೆ ಅಲ್ಲಿ ಕಟ್ಟರೆ ಅಡ್ಡಿ ಅಲ್ಲ. ಸೆಂಟ್ರಲ್ ಬೇಸ್ ಆಗ್ತೈತೆ. ಯಾವುದೋ ರಕ್ಷೆ ಅಂತ ಇರತಕ್ಕಂಥ ಒಂದು ಸ್ಥಳ ಏನಾದಾಗ ಸೆಂಟ್ರಲ್ ಬೇಸ್ ಆಗ್ತದೆ. ಭಗವಂತ ದಿನ ಮಾಡಿದಾಗ ಯಾಕಂದ್ರೆ ಒಂದು ಆಸ್ತಿ ಒಂದು ಇಮಾರತಿ ಆಗಬೇಕು. ಒಂದು 100 ವರ್ಷದ ಒಂದು ಈಗಿನ ಪಾಲಿಸಿ ಗೌರ್ಮೆಂಟ್ ಪಾಲಿಸಿ ಅದ ಅಥವಾ ಹೈಕೋರ್ಟ್ ಪಾಲಿಸಿ ಅದ ಒಂದು 100 ವರ್ಷ ಇರಬೇಕು ಕಟ್ಟಡ ಅಂತ. ಆ ಒಂದು 100 ವರ್ಷದ ಒಂದು ಇದನ್ನು ನೋಡಿದ್ರೆ ಅಲ್ಲಿ ಹೊಸ ಸ್ಥಳದಾಗ ಆಗೋದು ಭಾಳ ಸೂಕ್ತ. ಯಾಕಂದ್ರೆ ಇದು ಬಿಲ್ಡಿಂಗ್ ಕೆಡುವುದು ಮತ್ತು ಅಲ್ಲಿ ಬೇರೆ ಕಡೆ ಸ್ಥಳಾಂತರ ಮಾಡಿಸೋದು ಅಲ್ಲಿಂದ ಮತ್ತೆ ಇಲ್ಲಿ ಬರೋದಕ್ಕಿಂತ ಈ ಗೌರ್ಮೆಂಟ್ದವರು 15 ಕೋಟಿ ರೂಪಾಯಿ ನಮಗೆ ಮಂಜೂರು ಮಾಡಿದ್ದಾರೆ. ಅದೊಂದು ಸ್ಥಳವನ್ನು ಇನ್ನೊಮ್ಮೆ ಮಂತ್ರಿಗಳ ನಮ್ಮ ಉಮೇಶ್ ಕತ್ತಿ ಅವರ ಒಂದು ನೇತೃತ್ವದೊಳಗೆ ನಾವೆಲ್ಲ ಹೋಗಿ ಭೇಟಿಯಾಗೋದು ಹೇಳಿ ಮತ್ತು ಅದರ ನಂತರ ಮತ್ತೊಮ್ಮೆ ಈ ಡಿಸಿಜೆಸ್ ಆಗಿಬಿಟ್ಟು ಹೋಗಿ ಭೇಟಿಯಾಗಿ. TV10 ಚಾನೆಲ್ನಲ್ಲಿ ಇನ್ನೂ ಹೆಚ್ಚಿನ ಸುದ್ದಿಗಳನ್ನು ವೀಕ್ಷಿಸಲು ಇಂದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ.